ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಟ ನಟಿಯರ ನಿಜವಾದ ಹೆಸರು ತಿಳ್ಕೊಬೇಕು ಅಂದರೆ ಈ ವಿಡಿಯೋಕ್ಕಂತೂ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೀವು ನೋಡಲೇಬೇಕು. ಅದಕ್ಕೂ ಮುನ್ನ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಸನ್ನು ನಿಮ್ಮದಾಗಿಸಿಕೊಳ್ಳಿ. ನಾಯಕ ಅಭಿರಾಮ್ ಪಾತ್ರದಲ್ಲಿ ನಟಿಸ್ತಿರುವ ನಟರ ಹೆಸರು ದಿಲೀಪ್ ರಾಜ್. ನಾಯಕಿ ಲೀಲಾ ಪಾತ್ರದಲ್ಲಿ ನಟಿಸ್ತಿರುವ ನಟಿಯ ಹೆಸರು ಮಲೈಕ ಬಿವಾಸುಪಾಲ್. ಲೀಲಾವತಿಯವರ ಚಿಕ್ಕಮ್ಮ ಕೌಸಲ್ಯ ಅವರ ಪಾತ್ರದಲ್ಲಿ ನಟಿಸ್ತಿರುವ ನಟಿಯ ಹೆಸರು ಅಭಿನಯ. ಲೀಲಾ ಅವರ ತಂಗಿ ರೇವತಿ ಪಾತ್ರದಲ್ಲಿ ನಟಿಸ್ತಿರುವ ನಟಿಯ ಹೆಸರು ದೀಪಿಕಾ. ಇನ್ನು ಲೀಲಾ ಅವರ ತಂದೆ ಚಂದ್ರಶೇಖರ್ ಪಾತ್ರದಲ್ಲಿ ರನಿ ಭಟ್ರವರು ನಟಿಸುತ್ತಿದ್ದಾರೆ. ಹಿಟ್ಲರ್ ಅವರ ತಾಯಿಯ ಹೆಸರು ಸರೋಜಿನಿ ದೇವಿ. ಇವರ ಪಾತ್ರವನ್ನು ನಿಭಾಯಿಸ್ತಿರೋರು ವಿದ್ಯಾಮೂರ್ತಿ. ಇನ್ನು ಹಿಟ್ಲರ್ ಅವರ ಮೂರನೇ ಸೊಸೆ ಸರಸ್ವತಿ ಪಾತ್ರದಲ್ಲಿ ಪದ್ಮಿನಿ ಕಾಣಿಸ್ಕೊಂಡಿದ್ದಾರೆ. ಎರಡನೇ ಸೊಸೆ ಲಕ್ಷ್ಮಿ ಅವರ ಪಾತ್ರದಲ್ಲಿ ನೇಹಾ ಪಾಟೀಲ್ ಅವರು ನಟಿಸುತ್ತಿದ್ದಾರೆ. ನಂದಿನಿ ಅವರು ಹಿಟ್ಲರ್ ಅವರ ಮೊದಲನೇ ಸೊಸೆ ದುರ್ಗಾ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ರಾಖಿಗೌಡ ಅವರು ಪ್ರಮೋದ್ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಇನ್ನು ಹಿಟ್ಲರ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ರಾಕೇಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಶೌರ್ಯ ಅವರನ್ನ ರೇವು ಪಾತ್ರದ ಮೂಲಕ ನಟನೆಗೆ ಇಳಿಸಲಾಗಿದೆ. ಇನ್ನು ಕೊನೆಯದಾಗಿ ಪ್ರೇಮ್ ಅವರು ವಿನಯ್ ಕಶ್ಯಪ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಇಷ್ಟು ಪಾತ್ರಗಳಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾರು, ನಟಿ ಯಾರು, ನಟ ಯಾರು, ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.